ಪ್ರೊಸೀಡ್ಸ್ ಆಫ್ ದ ಕ್ರೈಮು ಇಲ್ಲ ಅಂದ್ಬಿಟ್ಟು ಅವೆರಡನ್ನ ರದ್ದು ಮಾಡಿ ಸೆಕ್ಷನ್ 17ಗೆ ತನಿಖೆಗೆ ಆದೇಶ ಮಾಡಿರೋದು. ಹೌದಾ? ಸೊ ಅದರಲ್ಲಿ ಕನ್ಫ್ಯೂಷನ್ ಏನೂ ಇಲ್ಲ. ನಿನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾಡಲಿ, ತನಿಖೆಗೆ ಓಪನ್ ಇದ್ದೀವಲ್ಲ ನಾವು. ಆಮೇಲೆ ನಾವೇ ಒಂದು ಎಸ್ ಐ ಟಿ ಕೂಡ ನಾವು ಮುಂಚೆ ರಚನೆ ಮಾಡಿದ್ದೀವಿ, ಎಲ್ಲ ದಾಖಲೆಗಳಿಗೆಲ್ಲ ಒಂದು ಏನು ಇಂಡಿಪೆಂಡೆಂಟ್ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿದ್ದೀವಿ, ಒಂದು ರಿಟೈರ್ಡ್ ಜಡ್ಜ್ ಕೂಡ ಇದ್ದಾರೆ. ಅದಕ್ಕೆ ನಾವೇನು ತನಿಖೆಯಿಂದ ಹಿಂದೆ ಅವಾಗಲೂ ಜರುಗಿಲ್ಲ, ಇವಾಗಲೂ ಜರುಗ್ತಾ ಇಲ್ಲ. ಸೊ ಏನು ತನಿಖೆ ಆದಮೇಲೆ ಸೆಕ್ಷನ್ 17 ಆಲ್ಸೋ ವಿಲ್ ಬಿ ಡ್ರಾಪ್ಡ್, ಅದರಲ್ಲಿ ಯಾವುದೇ ಅನುಮಾನ ನಮಗಿಲ್ಲ. ಸೊ ಇದರಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಈ ಸರ್ಕಾರ, ಈ ನಮ್ಮ ಕೇಂದ್ರ ಸರ್ಕಾರ ಗವರ್ನರ್ ಕಚೇರಿಯನ್ನು BJP ಕಚೇರಿಯಾಗಿ ದುರುಪಯೋಗ ಮಾಡ್ತಾ ಇದೆ. ರಾಜ್ಯಪಾಲರು ಇವಾಗ ರಾಜ್ಯದ ಹೊಸ ಸ್ಟೇಷನ್ ಹೌಸ್ ಆಫೀಸರ್ ಆಗಿದ್ದಾರೆ ಅಂತ ನಾವು ಹೇಳ್ತಾ ಇರೋದು. ಪ್ರೊಸೀಜರ್ ಫಾಲೋ ಮಾಡಲಿ, ಕಾನೂನು ಫಾಲೋ ಮಾಡಲಿ, ಸಂವಿಧಾನವನ್ನು ಫಾಲೋ ಮಾಡಲಿ, ನಮಗೇನು ತಕರಾರು ಇಲ್ಲ. ಉತ್ತರ ಕೊಡಕ್ಕೆ ತಯಾರಿ, ನಾವು ಈಗಲೂ ಅದೇ ಮಾಡ್ತಾರೆ. ಪೊಲೀಸರಿಗೆ ತನಿಖೆ ಕೊಟ್ಟಿರುವಂಥದ್ದು, ಅವ್ರು FIR ಏನಾದರೂ ಹಾಕಿದ್ರೆ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತಾ ಸರ್? ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ, FIR ಆದ ತಕ್ಷಣವೇ ಇಲ್ಲ ಆಗುತ್ತೆ ಅಂತ ಇಲ್ಲ ಅಲ್ವಾ? ಆಮೇಲೆ ಏನು ತನಿಖೆ ಇನ್ನೂ ಪ್ರಾರಂಭನೇ ಆಗಿಲ್ಲ, ಲೋಕಾಯುಕ್ತದಿಂದ ಆಗಲೇ ಗಲ್ಲಿಗೇರಿಸ್ತಾ ಇದ್ರಲ್ಲ ಎಲ್ಲರೂ, ಏನಕ್ಕೆ ಆಪೋಸಿಷನ್ ಲೀಡರ್ ಏನಾದರೂ ಹೇಳ್ಕೊಳ್ಳಿ, ಅವ್ರ ನೈತಿಕತೆ ಇದ್ರೆ. ಮೊದಲನೇದಾಗಿ ನಾವಲ್ಲ, BJP ನಾಯಕರೇ ಹೇಳ್ತಾ ಇರೋದು ಯಡಿಯೂರಪ್ಪ ಅವರಿಗೆ ಯಾವ ವೇದಿಕೆಯನ್ನು ಹತ್ತಿಸ್ಬಾರ್ದು, ಪಾಕ್ಸ್ಕೋ ಕೇಸ್ ಇದೆ ಅಂತ. ನೈತಿಕತೆ ಇದೆಯಾ ಇವ್ರಿಗೆ ಮಾತಾಡೋಕ್ಕೆ? ಮುನಿರತ್ನ ಅವರು ಹೆಣ್ಮಕ್ಳ ಬಗ್ಗೆ, ದಲಿತರ ಬಗ್ಗೆ ಏನು ವಸೂಲಿ ಮಾಡಬೇಕಾದ್ರೆ ಮಾತಾಡಿರುವಂಥ ಮಾತಾಡಿದ್ರೇನ್ರಿ? ರಾಜೀನಾಮೆ ಕೇಳಿದ್ದಾರಾ ಮುನಿರತ್ನ ಅವ್ರದ್ದು? ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡಿದ್ದಾರಾ BJP ಅವರು? HD ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಇಲ್ವಾ? ಅವರೆಲ್ಲ ನೆಂಟರು ಬೀಗರಲ್ವಾ ಎಲ್ಲರೂ ಸೇರಿ? ಅವಾಗಿನ ಎಲ್ಲೋಯ್ತು ನೈತಿಕತೆ ಇವರಿಗೆ? ವಿಜಯೇಂದ್ರ ಅವ್ರ ಮೇಲೆ ಇಲ್ಲಿವರೆಗೂ ಶೆಲ್, ಈವರೆಗೂ ಶೆಲ್ ಕಂಪನಿನಲ್ಲಿ ಮನಿ ಲಾಂಡ್ರಿಂಗ್ ಮಾಡಿರೋ ಆರೋಪ ಇದೆಯಾ ಇಲ್ವಾ? ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದಾರಾ ಇವರು? ಇಲ್ಲಿ ಏನಿದೆ, ಇಸ್ ದೇರ್ ಅ ಕೇಸ್? ಎಲ್ಲಿ ನೋಡಿ ಬೆನಿಫಿಟ್ ಆಫ್ ಡೌಟ್ ಯಾರಿಗೆ ಕೊಟ್ಟಿದ್ದಾರೆ? ಬೆನಿಫಿಟ್ ಆಫ್ ಡೌಟ್ ಎಲ್ಲೂ ಕೊಟ್ಟಿಲ್ಲ. ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂದರೆ, ಮುಖ್ಯಮಂತ್ರಿಗಳಿರೋದ್ರಿಂದ, ಅವ್ರ ಕುಟುಂಬ ಇರೋದ್ರಿಂದ ಇದನ್ನು ಮಾಡಿ ಅಂತ ಹೇಳಿರೋದು. ಯಾಕಂದರೆ ಇದು ಸಿಂಗಲ್ ಆರ್ಡರಾ ಸ್ವಾಮಿ? ಮೂಡಾಗಿ ಕೊಟ್ಟಿರೋದು ಸಿಂಗಲ್ ಆರ್ಡರಾ? ಇಂಥದ್ದು ಎಷ್ಟು ಆರ್ಡರ್ಗಳು ಕೊಟ್ಟಿದ್ದಾರೆ ಅದೇ ಪ್ರೊಸೀಡಿಂಗ್ಸ್ನಲ್ಲಿ? ಎಲ್ಲನೂ ಆಗಬೇಕಲ್ವಾ? ಯಾರ್ಯಾರ್ದಿದೆ, ಹೇಗೇಗಿದೆ? ಆಮೇಲೆ ವಿಜಯನಗರ ಬಡಾವಣೆಯಲ್ಲಿ ಬರೀ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆಯಾ? ಗಿವನ್ ಟು ನಂಬರ್ ಆಫ್ ಅದರ್ ಪೀಪಲ್. ಸೊ ಆದ್ದರಿಂದ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. BJP ಅವ್ರು ಹೇಳ್ತಾರೆ ಅವರಿಗೆ ಇದೆ, ಅವ್ರ ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದಾರಾ? ನೈತಿಕತೆ ಬಗ್ಗೆ ಮಾತನಾಡೋಕ್ಕೆ ಇಷ್ಟ ಇದ್ದರೆ ಬರಲಿ, ಚರ್ಚೆ ಮಾಡ್ತೀನಿ. ಇಲ್ಲೇ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಇದೆ, ಅವ್ರು ಯಾವಾಗ ತಯಾರಾಗ್ತಾರೆ ಹೇಳಿ, ನಾನು ಬರ್ತೀನಿ ಪ್ರತಿಭಟನೆ. ಎಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ? ಯಾಕೆ ಗಾಂಧಿ ಸ್ಟ್ಯಾಚ್ಯೂ ಮುಂದೆ? ಯಾಕೆ ಅವ್ರು ಸಾವರ್ಕರ್ ಬರ್ತಾರಲ್ಲಿ, ಗಾಂಧಿ ಸ್ಟ್ಯಾಚ್ಯೂ ಕೇಳ್ತಾರೆ. ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ಇವ್ರು ಲಾಯಕ್ ಇದ್ದಾರಾ? ಅಥವಾ ಇವ್ರ ನೈತಿಕತೆ ಇದೆಯಾ? ಗೋಡ್ಸೆ ತಾನೇ ಇವ್ರ ದೇವರು? ಯಾಕೆ ಗಾಂಧೀಜಿ ತತ್ವ ಸಿದ್ಧಾಂತ ಇವಾಗ ಯಾಕೆ ನೆನಪು ಬರ್ತಾ ಇದೆ? ಪ್ರಾಸಿಕ್ಯೂಷನ್ ಕೇಳಿದ ಯಾರು ಸ್ವಾಮಿ? ತನಿಖೆ ಬರ್ಲಿ, ಪ್ರಾಸಿಕ್ಯೂಷನ್ ಇದರಲ್ಲಿ ಲೋಪ ಆಗಿರೋದು ಹೌದು, ತನಿಖೆ ಆಗ್ಬೇಕಂತ ಲೋಕಾಯುಕ್ತಕ್ಕೆ ಸೂಚನೆ ಕೊಟ್ಟಿದೆ. ಆ ಯಡಿಯೂರಪ್ಪ ಪ್ರಶ್ನೆ, BJPಗೆ ಸಿದ್ದರಾಮಯ್ಯ ಹೋಲಿಕೆ ಮಾಡ್ಕೊತೀರಾಗಾದ್ರೆ ನೀವು ಈ ಪ್ರಶ್ನೆ ಕೇಳಿದ್ಮೇಲೆ ಉತ್ತರನೂ ಕೇಳಿ ಸರ್. ಶ್ರೀನಿವಾಸ್ ಸರ್, ಉತ್ತರ ಕೇಳಕ್ಕೆ ನೋಡಿ, ಯಡಿಯೂರಪ್ಪ ಅವ್ರ ಕೇಸಿಗೆ ಮತ್ತು ಸಿದ್ದರಾಮಯ್ಯ ಅವ್ರ ಕೇಸಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಇನ್ವೆಸ್ಟಿಗೇಷನ್ನು ಅವಾಗ ಕೇಳಿದ ಪ್ರೂವ್ ಆಗಿತ್ತು, ಆಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ನು ಲೋಕಾಯುಕ್ತ ಕೇಳಿದರು. ಇಲ್ಲಿ ಎಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಇದೆ ತೋರಿಸ್ಬಿಡ್ರಪ್ಪ ನನಗೆ. ಇನ್ವೆಸ್ಟಿಗೇಷನ್ ನಡೆದು ಕಂಪ್ಲೀಟ್ ಆಗಿಬಿಟ್ಟು ತಪ್ಪಿಸ್ತಾರೆ ಇದ್ದಾರೆ ಅಂದ್ಬಿಟ್ಟು ಎಲ್ಲಿದೆ ತೋರಿಸ್ಬಿಡಿ ನನಗೆ. ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಚಿಕ್ಕ ತಪ್ಪು ದೊಡ್ಡ ತಪ್ಪು ತಪ್ಪೇ ಆಗಿಲ್ಲ ಅಂತ ಇದೀವಲ್ಲ ನಾವು. ಆಯ್ತು, ಚಿಕ್ಕ ತಪ್ಪು ಅಂತ ಆಗಿದೆ ಅಂತ ಎಲ್ಲಿ ತೋರಿಸಿದಾರೆ ಹೇಳಿ ನನಗೆ. ಮಾಡಿ ಇನ್ವೆಸ್ಟಿಗೇಷನ್ ಹಿಂದೆ ಯಾರು ಜರಿತಾ ಇದಾರೆ ಹೇಳಿ? ನಾವು ಇನ್ವೆಸ್ಟಿಗೇಷನ್ ಆಗಬಾರ್ದು ಅದು ತಪ್ಪು ಅಂತ ಹೇಳ್ತಾ ಇದ್ದೀರ? ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀನಾ? ಗೌಡರ ಶಾಸಕರು ಆಗಿ ಹೇಳ್ತಾ ಇದ್ದಾರಾ? ಇಲ್ಲ,
ವೇರ್ ಆರ್ ವಿ ಸೇಯಿಂಗ್ ಎನಿಥಿಂಗ್? ಆದರೆ ಬಿಜೆಪಿ ಅವರು ದಯವಿಟ್ಟು ನೀವು ರಾಜೀನಾಮೆಯನ್ನು ಕೇಳಿ, ಅದು ನಿಮ್ಮ ಹಕ್ಕು, ನೀವು ಪ್ರತಿಭಟನೆ ಮಾಡಿ, ನಿಮ್ಮ ಹಕ್ಕು, ನೈತಿಕತೆ ಮಾತಾಡೋದಕ್ಕೆ ನಿಮ್ಮ ಹಕ್ಕಿಲ್ಲ. ರಾಜಕಾರಣದಲ್ಲಿ ನಮಗಿದೆ ರೀ, ಅವ್ರಿಗೆ ಇದೆಯಾ ಕೇಳ್ತಾ ಇರೋದು? ಸರಿ, ನಿಮ್ಮಷ್ಟೇ ಗಟ್ಟಿಯಾಗಿ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿ ನಿಂತಿದೆ ಈ ಕ್ಷಣದಲ್ಲಿ. ಯಾರನ್ನ ಹೈಕಮಾಂಡ್ ಅಲ್ಲಿ ಕೇಳಿದಾರ ಸಿದ್ದರಾಮಯ್ಯ ಸಾಹೇಬರು ವಿರುದ್ಧವಾಗಿ ಅಥವಾ ರಾಜೀನಾಮೆ ಕೇಳಿದಾರ? ಇಲ್ಲ. ಬಹಳ ಸ್ಪಷ್ಟವಾಗಿ ಹೋದ 2 ವಾರದ ಹಿಂದೆನೂ ಕೂಡ ಎಲ್ಲ ಶಾಸಕರು, ಎಲ್ಲ ಸಂಸದರು ಮತ್ತು ಹೈಕಮಾಂಡ್ ಆ್ಯಂಡ್ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ದ ಆನರೇಬಲ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದೀವಿ. ನಿನ್ನೇನೂ ಸ್ಪಷ್ಟಗೊಳಿಸಿದ್ದಾರೆ. ಅನುಮಾನ ಯಾರದಲ್ಲೂ ಬೇಡ. ಬಿ ಜೆ ಪಿ ಅವರಿಗೆ ಏನೇನೋ ಆಸೆ ಹುಟ್ಟಿರ್ತದೆ, ಯಾಕಂದರೆ ಈಗ CBI, IT, ED ಗವರ್ನರ್ ಎಲ್ಲರೂ ಸ್ವಲ್ಪ ಆ್ಯಕ್ಟಿವ್ ಆಗಿಬಿಟ್ಟಿದಾರಲ್ಲ, ಅವ್ರಿಗೆ ಏನೋ ಹಗಲ್ಗನ್ಸು ಏನೋ ಆಗ್ಬಿಡ್ತದೆ ಅಂತ. ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಆಶೀರ್ವಾದ ನಮ್ಮ ಜೊತೆ ಇದೆ. ಸಂವಿಧಾನ ಕಾಂಗ್ರೆಸ್ ಪಕ್ಷದ ಜೊತೆ ಇದೆ.